ಇಲ್ಲಿವರೆಗೂ ಯಾರು ನನ್ನ ಮುಖಕ್ಕೆ ಮಂಗಾರ್ತಿ ಎತ್ತಿದ್ದೇ ಇಲ್ಲ. ಓ ಭಾರತದ ಭವ್ಯ ನಾರಿ, ಹೊಸ ಹೊಸ ಸೆಂಟಿಮೆಂಟ್ ಇಂದ ನನ್ನ ಕಟ್ಟಾಗ್ತಾ ಇದೀಯಾ. ಅಂದಾಗೆ ನಿನ್ನ ಪತಿದೇವರು ಎಲ್ಲಿ? ನಮ್ಮಿಬ್ರ ಮಧ್ಯೆ ಸ್ವಲ್ಪ ಕಸಿವಿಸಿ. ಓಹೋ, ಪಿಸಿ ಪಿಸಿ ಪ್ರೇಮ ಕಲಹ. ಅದಕ್ಕೆ ನನಗೆ ಮದುವೆನೇ ಆಗಿಲ್ಲ ಅಂತ ಹೇಳ್ತಾರೆ. ಆ ಸುಳ್ಳ ಸುಳ್ಳ. ಹಲೋ, ಇವ್ರು ನಿನ್ ಹೆಂಡತಿ ಅಲ್ಲ ಅಲ್ಲ? ಡಬಲ್ ಸುಳ್ಳ. ಮಕ್ಕಳೇ ಹುಟ್ಟಿಲ್ಲ ಅಂತಾನೂ ಹೇಳ್ತಾರೆ. ಹಲೋ, ನಿಮ್ಮ ಮಕ್ಕಳೇ ಹುಟ್ಟಿಲ್ಲ ಅಲ್ಲ? ಇಡಿಯಟ್ ಇಡಿಯಟ್. ಅಂದಾಗೆ ನಿಮ್ ಮಕ್ಕಳೆಲ್ಲಿ? ಹುಡುಗಿ ಹೆಣ್ಣಾಗ್ತಾಳೆ ಅಲ್ವಾ ಸರ್? ಯಾಕಾಗಲ್ಲ? ಹೆಣ್ಣಾದ್ಮೇಲೆ ಮದುವೆ ಆಗಲ್ಲ ಸರ್? ಯಾಕಾಗಲ್ಲ? ಮದುವೆ ಆದ್ಮೇಲೆ ಮಕ್ಕಳು ಹುಟ್ಟಲ್ವಾ? ಏನಂತೀರಾ? ಸದ್ಯದಲ್ಲೇ ಮದುವೆ ಆಗುತ್ತೆ. ಆದ್ಮೇಲೆ ಆದ್ಮೇಲೆ ಭಾರತ ನಾರಿಮಣಿ, ಕರ್ನಾಟಕ ಪತಿವ್ರತ ಶಿರೋಮಣಿ, ಮದುವೆ ಆದ್ಮೇಲೆ ತನ್ನ ಗಂಡನಗೋಸ್ಕರ ಹೆಂಡತಿರು ಎಂತೆಂಥದೋ ತ್ಯಾಗ ಮಾಡ್ತಾರೆ ಅಂತ ಕೇಳಿದೀನಿ. ಆದ್ರೆ ಮದುವೆ ಮುಂಚೆನೆ ತನ್ನ ಭಾವಿ ಗಂಡನಗೋಸ್ಕರ ತ್ಯಾಗ ಮಾಡ್ತಿರೋ ಇಂಥ ಭಾವಿ ಹೆಂಡತಿನ ನಾನು ಇದ್ದೇ ಮೊದಲನೇ ಸಾರಿ ನೋಡ್ತಿರೋದು. ಇದೊಂಥರ ಹೊಸ ಸೆಂಟಿಮೆಂಟ್, ಹೊಸ ಚರಿತ್ರೆ. ಧನ್ಯೋಸ್ಮಿ ಧನ್ಯೋಸ್ಮಿ. ತಮ್ಮ ಅಮೃತ ಹಸ್ತದಿಂದನೇ ಪ್ರಾರಂಭೋತ್ಸವ ಮಾಡಬೇಕು. ಹುಡುಗಿ ಹೆಣ್ಣಾಗ್ತಾಳೆ, ಹೆಣ್ಣಾದ್ಮೇಲೆ ಮದುವೆ ಆಗುತ್ತೆ, ಮದುವೆ ಆದ್ಮೇಲೆ ಮಕ್ಳು ಆಗೇ ಆಗುತ್ತೆ. ಆಹಾ, ಎಂತ ವಜ್ರದಂತ ತತ್ವ ಅಡಗಿದೆ ಇದ್ರಲ್ಲಿ. ಐ ಐ ಐ ಏತೆ ಇದೇನು ವಜ್ರ ಇದ್ದಂಗಿದೆಯಲ್ಲ? ವಜ್ರ 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 ಅಲ್ಲ, ಇದು ಗಾಜಿನ ಚೂರು. ಯಾವುದಕ್ಕೂ ಒಂದ್ಸರಿ ಎಕ್ಸ್ಪರ್ಟ್ಸ್ ಅನ್ನ ಕರ್ಸ್ಬಿಟ್ಟು ಪರೀಕ್ಷೆ ಮಾಡಿಸ್ತೀನಿ.